ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ವಾವ್ ಸುಂದ್ರಿ, ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್. ಇದನ್ನ ಇಜ್ಜಿಲ್ ಒಲೆ ಮೇಲೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಲೆಕ್ರಮ ಮಾಡಿದ್ರೆ ಸುಮ್ನೆನಾ? ಎಲ್ಲ ಕೆಲಸ ಚೆನ್ನಾಗಿರುತ್ತೆ. ಅವ್ರು ಏನ್ ಮಾಡಿದ್ರು ಅದ್ಭುತವಾಗಿರುತ್ತೆ. ಕಲೆಕ್ಟರ್ ಅಂದ್ರೆ ಮೇಡಮ್, ಇನ್ನು ಕೆಲವೇ ದಿನಗಳಲ್ಲಿ ಇವರು ಕಲೆಕ್ಟರ್ ಆಗ್ತಾರೆ. ಹೌದಾ? ಹಾಗಾದ್ರೆ ನಾವೆಲ್ಲರೂ ಕಲೆಕ್ಟರ್ ಅಂತಾನೆ ಕರಿಬೇಕಾ? ಸುಮ್ಮನೆ ಇರಿ ಅಣ್ಣ ನೀವು. ಸರಿ ಮೇಡಮ್, ನಾನು ಎಲ್ರಿಗೂ ಕಾಫಿ ಕೊಟ್ಟು ಬರ್ತೀನಿ. ಸರಿ ಹೋಗು. ನಾನು ಬರ್ತೀನಿ ಮೇಡಮ್. ಹೋಗಿ ಕಾಫಿ ಕುಡೀರಿ, ತುಂಬಾ ಚೆನ್ನಾಗಿದೆ. ವಿಜಯ್ ಮೇಡಮ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೀಯಾ ಸುಂದರಮ್ಮ ನೀನು? ಅವ್ರು ಮಾತ್ರ ನಿನ್ನ ಕೆಲಸದಿಂದ ತೆಗಿಯಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದಾರೆ, ಆದ್ರೆ ನೀನು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾ ಇದೀಯಾ. ಸೂಪರ್ ಸುಂದರಮ್ಮ ನೀನು. ಅಣ್ಣ, ಆ ತರ ಅವ್ರ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡೋದು ಸರಿ ಅಲ್ಲ ಅಲ್ವಾ ಅಣ್ಣ? ಪಾಪ ಅವ್ರ ಮನ್ಸಲ್ಲಿ ಏನಿದೆಯೋ ಏನೋ ಅದೆಲ್ಲ ಗೊತ್ತಿಲ್ಲದೆ ನಾವ್ ಹಾಗೆಲ್ಲ ಮಾತಾಡ್ಬಾರ್ದಲ್ವಾ ಅಣ್ಣ? ಅದ್ ಸರಿ, ವಿಜಿ ಮೇಡಮ್ ಎಲ್ಲಿದ್ದಾರೆ? ಇನ್ನೆಲ್ಲಿ ಇರ್ತಾರೆ? ಅಲ್ಲೆಲ್ಲೋ ಕ್ಯಾಬಿನ್ ಅಲ್ಲಿ ಇರ್ತಾರೆ. ಹೌದಾ? ಸರಿ, ನಾನು ಹೋಗಿ ಬರ್ತೀನಿ. ಸರಿ ಅಮ್ಮ. ಇವಳೆಲ್ಲ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೋತಿದ್ದಾಳೆ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದ್ರೆ ಅಷ್ಟೇ ನಮ್ರತಮ್ಮ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾರೆ. ಜೊತೆಲ್ಲ ಅವಳು ನಮ್ರತಮ್ಮಗೆ ಹತ್ರ ಆದಷ್ಟು ನನಗೆ ಅಪಾಯ ಜಾಸ್ತಿ. ನೋ, ಹಾಗಾಗಬಾರ್ದು. ಯಾಕೆ ಮೇಡಮ್ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತೀರಾ? ತಲೆನೋವು ಅಂತ ಬೇರೆ ಹೇಳ್ತಾ ಇದ್ರಿ, ಇನ್ನೊಂದು ಕಪ್ ಕಾಫಿ ತಂದ್ಕೊಡ್ಲಾ? ಏನು ಬೇಡ, ಸುಮ್ಮನೆ ಹೋಗು. ಹೋಗ್ಲಿ, ತಲೆನೋವಿಗೆ ಟ್ಯಾಬ್ಲೆಟ್ ಏನಾದರೂ. ಹೋಗು ಅಂತ ಹೇಳ್ದೆ ತಾನೆ, ಹೋಗು. ಏನಂತಮ್ಮ, ತಿನ್ಬಿಟ್ ಮಲ್ಕೊಳ್ಳೋ ಟೈಮ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಾ? ಅಯ್ಯೋ ದ್ರಾಬೆ, ತಿನ್ನೋದಕ್ಕೆ ಕಣ ವಾಕಿಂಗ್ ಮಾಡ್ತಿರೋದು? ಯಾಕೋ ಮನೇಲಿ ಅಡ್ಗೆ ಮಾಡಿಲ್ವೇನೋ. ಅಯ್ಯೋ ಇಲ್ವೋ, ಒಬ್ಳೆ ಮಾಡ್ಕೊಳಕ್ ಬೇಜಾರು ಕಣ. ಸುಂದ್ರಿ ಇದ್ದಿದ್ರೆ ಅದು ಇದು ತಂಕೊಡೋಳು. ಕೇಳ್ಬೇಕಾಗಿತ್ ತಂಗ್ಯವನ್ನ. ಅವಳು ಇಲ್ಲ, ಕೆಲ್ಸಕ್ ಹೋಗಿದ್ದಾಳೆ ಅಂತ ಹೇಳಿಲ್ವೇನೋ? ಅವತ್ತಿಂದ ಕೆಲ್ಸಕ್ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾ ಇದೀರಾ, ಯಾವ ಕಂಪ್ನಿ ಅಂತ ಮಾತ್ರ ಹೇಳ್ತಿಲ್ಲ. ಅದೇನೋ ಹೇಳಲ್ಲು ಕಣ, ಮರ್ವು ಕಣ, ನೆನ್ಪಾಗ್ತಾ. ಜಿಮ್ಮಿನೋ ಪಮ್ಮಿನೋ? ಅಲ್ಲ ಅಲ್ಲ, ನಮ್ರತಾ, ನಮ್ರತಾ ಇಂಡಸ್ಟ್ರೀಸ್ ಅಂತ. ಏನ, ನಮ್ರತಾ ಇಂಡಸ್ಟ್ರೀಸಾ? ಹೂ ಕಣ, ನಿಂಗ್ ಗೊತ್ತಾ ಕಂಪ್ನಿ? ಓ, ಚೆನ್ನಾಗಿರೋ ಕಂಪ್ನಿಗೆ ಕೆಲ್ಸಕ್ ಸೇರಿದಳ್ ತಂಗ್ಯವ. ಹೌದಾ? ನಮ್ ಹುಡುಗಿ ಚೆನ್ನಾಗಿರ್ತಾಳೇನೋ ಅಲ್ಲಿ. ಹ್ಞೂ ಅಂಟಮ್ಮ, ತಂಗ್ಯವ ಯಾವಾಗ್ಲೂ ಚೆನ್ನಾಗಿರ್ತಾಳೆ. ಸರಿ ಕಣ ಬಿಬಾ, ಹೊಟ್ಟೆ ತುಂಬಾ ಹಶವಾಗ್ತಿದೆ. ನಾನು ಹೋಗಿ ಹೋಟ್ಲಗ್ ಹೋಗಿ ಒಂಚೂರು ತಿನ್ಬಿಟ್ ಬರ್ತೀನಿ, ಆಯ್ತಾ? ಹಾ ಬರ್ತೀನಿ. ಆಹಾ ತಂಗ್ಯವ, ಒಳ್ಳೆ ಕಂಪ್ನಿಗೆ ಕೆಲ್ಸಕ್ ಸೇರಿದಾಳೆ. ಆಹಾ ತಂಗ್ಯವ, ನೀನ್ ಅಲ್ಲಿ ಸೆಟ್ಲು ಬಿಡು. ಕರಣಣ್ಣ, ನೀನಿನ ಮೇಲೆ ತಬ್ಲಾ ಮಂತೆ ಹಾರ್ಮೋನಿಯಂ ಬಾರಿಸ್ಕೊಂಡು ನನ್ನ ಪ್ರೀತಿಯ ರಾಮು ತರ ಅಡೇಳ್ಕೊಂಡಿರ್ಬೋದು. ಪಾಕ ಫಿಟ್ಟು.
ಕರಣ್, ಹೇಗ್ ನಡೀತಿದೆ ಕಂಪನಿ ಇವಾಗ? ಏನು ಪ್ರಾಬ್ಲಮ್ ಇಲ್ಲ ತಾನೆ? Nope, as of now, no problem. ಓಕೆ, ಮುಂದೆ? ಮುಂದೇನೂ ಏನು ಪ್ರಾಬ್ಲಮ್ ಇರಲ್ಲ, ಅಂಡ್ ಇವಾಗ್ಲೂ ಪರವಾಗಿಲ್ಲ. ನಾವ್ ವಿ ಆರ್ ರಿಟೈನಿಂಗ್. ನಿಮ್ಮಿ, ನಿಂಗೊಂದ್ ಮಾತು ಹೇಳ, ಯಾರೋ ಒಬ್ಬರಿಂದ ಕಂಪನಿ ಯಾವತ್ತೂ ಉದ್ಧಾರ ಆಗಲ್ಲ, ಅಂಡ್ ಯಾರೋ ಒಬ್ರು ಇಲ್ಲ ಅಂತ ಕಂಪನಿಗೆ ಯಾವತ್ತೂ ಲಾಸ್ ಆಗಲ್ಲ. ದಟ್ಸ್ ಗ್ರೇಟ್ ಟು ಹಿಯರ್. ಕರಣ್, ಕಂಪನಿ ಲಾಸ್ ಆಗದಿದ್ರೆ ಸಾಕು, ಯಾಕಂದ್ರೆ ತುಂಬಾ ಜನರು ಇದನ್ನೇ ನಂಬ್ಕೊಂಡಿದ್ದಾರೆ. ಓ ಮೇಡಮ್, ಕರಣ್ ಇರುವಾಗ ಕಂಪನಿಗೆ ಲಾಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯು ಡೋಂಟ್ ವರಿ, ಐಲ್ ಗಿವ್ ಮೈ ಲೆವೆಲ್ ಬೆಸ್ಟ್. ಐ ನೋ ಬೇಬಿ, ಆ ನಿನ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಕೂಡ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್ ಫಾರ್ ಯು. ಏನದು? ಒಂದ್ ನಿಮಿಷ ತಾಳು, ತಗೋ. ದಿಸ್ ಇಸ್ ಫಾರ್ ಯು. ಏನಿದು? ನಾವಿಬ್ರು ಜೊತೆಯಾಗಿದ್ವಲ್ಲ ಆವಾಗೇನು ಸರಿ ಆದ ನೆನಪುಗಳು. ದಿಸ್ ಇಸ್ ದಿ ಮೋಸ್ಟ್ ಪ್ರೀಶಿಯಸ್ ಗಿಫ್ಟ್ ಆ್ಯಂಡ್ ದ ಬೆಸ್ಟ್ ಗಿಫ್ಟ್ ಫಾರ್ ಯು. ವಾವ್, ಅಂಥದ್ದೇನಿರ್ಬೋದು? ಓಪನ್ ಮಾಡು. ಓಕೆ. ಏ, ಒಂದು ನಿಮಿಷ. ಇಲ್ಲಲ್ಲ. ಯಾಕೆ? ನೀನು ಆಫೀಸಿಗೆ ಹೋಗ್ತಿದ್ದೀಯಲ್ಲ, ಅಲ್ಲೇ ನೋಡು. ಬೇಬಿ, ನೀನ್ ಬೇಡ ಅಂದ ತಕ್ಷಣ ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಕ್ಯೂರಿಯಾಸಿಟಿ ಜಾಸ್ತಿ ಆದ್ರೇನಲ್ವಾ ಸರ್ಪ್ರೈಸ್ಗೆ ಬೆಲೆ ಇರೋದು. ಪ್ಲೀಸ್. ಓಕೆ. ನಿಮ್ಮಿ, ಎಷ್ಟು ದಿನ ಆಯ್ತು ಗೊತ್ತಾ ನಿನ್ ಮುಖದಲ್ಲಿ ಇಂತ ನಗು ನೋಡಿ? ಮಗು ಹೋದ ದಿನಾನೆ ನನ್ ಮುಖದಿಂದ ನಗುನು ಹೊರಟೋಯ್ತು. ಇವಾಗ ನಾನ್ ನಗ್ತಾ ಇದ್ದೀನಿ, ಬಟ್ ಮಗು ಬರೋದಿಲ್ವಲ್ಲ. ಕಮ್ ಆನ್ ನಿಮ್ಮಿ, ನೀನ್ ಖುಷಿಯಾಗಿರ್ಲಿ ಅಂತ ನಾನು ನಿನಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ನೀನ್ ಈಗ್ಲೂ ಬೇಜಾರಾದ್ರೆ ಹೇಗೆ? ಓಕೆ, ಐಮ್ ಸಾರಿ. ಪರವಾಗಿಲ್ಲ, ಸರಿಯಾಗಿದ್ರೆ ನಾನು ಇವಾಗ ಬರ್ತೀನಿ. ಹಲೋ ಮಿಸ್ಟರ್ ಹಸ್ಬೆಂಡ್. ನಾನು ಆಫೀಸ್ಗೆ ಹೋಗ್ಬೇಕಲ್ವಾ? ನೀನ್ ಫ್ಯಾಕ್ಟ್ರಿಗೆ ಹೋಗ್ತಾ ನನ್ನ ಆಫೀಸಿಗೆ ನೀನೇ ಡ್ರಾಪ್ ಮಾಡು. ಸರಿ, ಬಟ್ ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ಮೆಡಿಸಿನ್ಸ್ ತಗೋಬೇಕು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಶೋರ್ ಬೇಬಿ, ನೀನ್ ಕೂಡ ಅಷ್ಟೇ. ಯಾ ಡನ್, ಬಾಯ್. ಇವಾಗ ಲೇಟ್ ಆಗ್ತಿದೆ. ಕಮ್. ಓ, ಕಂಪನಿ ಓನರ್ಗೆ ನಮಸ್ಕಾರ. ಓಹೋಹೋ, ಭೀಮಾ, ಅಪರೂಪಕ್ಕೆ ಅತಿಥಿ ತರ ಬಂದಿದ್ಯಾ. ಅದು ಅಲ್ದೆ ಸ್ವೀಟ್ ಬೇರೆ ತಗೊಂಡ್ ಬಂದಿದ್ಯಾ? ಏನು, ಮದ್ವೆಗೆ ಇದ್ವಿ ಆಗೋಯ್ತಾ? ಏ, ಫಸ್ಟ್ ಸ್ವೀಟ್ ತಗೊಳ. ಮೊದ್ಲು ಕಾರಣ ಏನು ಅಂತ ಹೇಳು. ಲವ್, ಸ್ವೀಟ್ ತರೋದಕ್ಕ ಕಾರಣ, ಸ್ವೀಟ್ ತಿನ್ನೋದಕ್ಕೆ ಕಾರಣ ಬೇಡ. ಫಸ್ಟ್ ಸ್ವೀಟ್ ತಿನ್ನು, ಆಮೇಲೆ ಕಾರಣ ಹೇಳ್ತೀನಿ. ತಗೋ. ಯಾವ ಸ್ವೀಟು? ಸ್ಪೆಷಲ್ ಸ್ವೀಟ್ ತಿನ್ನಿ ತಿನ್ನಿ. ಹ್ಮ್, ಇವಾಗ ಹೇಳು, ಕೆಲಸ ಏನಾದ್ರೂ ಸಿಕ್ತಾ? ಓ, ಸಿಕ್ತು ಸಿಕ್ತು. ಓಹೋ, ಕಾಂಗ್ರೆಸ್ ಕಣೋ. ಅಲ್ಲ, ಬರೀ ಸ್ವೀಟ್ ಅಷ್ಟೇನಾ, ಪಾರ್ಟಿ ಏನಾದ್ರೂ, ಐ ಮೀನ್ ಕಾಫಿ ಪಾರ್ಟಿ ಅಟ್ಲೀಸ್ಟ್? ಏ, ಕೊಡ್ಸೋಣ ಕೊಡ್ಸೋಣ. ಫಸ್ಟ್ ಅವಳಿಗೆ ಪೇಮೆಂಟ್ ಆಗ್ಲಿ, ಆ ಪೇಮೆಂಟ್ ಅಲ್ಲಿ ನಿನಗ್ ಪಾರ್ಟಿ. ಪಾರ್ಟಿ ಏನು, ಪೇಮೆಂಟ್ನೇ ಕೊಡ್ಸೋಣ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇನ್ ಯಾರ ಬಗ್ಗೆ ಮಾತಾಡ್ಲಿ ಬ್ರದರ್, ನನ್ ತಂಗಿಯವನ್ ಬಗ್ಗೆನೆ. ಓ, ಅದ್ರ ಮಹಿಮೆನ ಇದು. ಅವಳಿಗೆ ಕೆಲ್ಸ ಸಿಕ್ತು ಅಂತ ನೀನ್ ನನಗ್ ಪಾರ್ಟಿ ಕೊಡಿಸ್ತೀಯಾ? ಓ, ಅವಳು ದುಡ್ಡು ಕೊಟ್ರೆ ನಾಚಿಕೆ ಮನ ಮರ್ಯಾದೆ ಬಿಟ್ಟಿಸ್ಕೊತೀರಾ? ಲೋ ಭೀಮಾ, ಅವಳಿಗೇನ್ ಕಲೆಕ್ಟರ್ ಕೆಲಸ ಸಿಕ್ಕಿದ್ಯಾ ನಾವು ಪಾರ್ಟಿ ಮಾಡೋದಕ್ಕೆ? ಆಫ್ಟರ್ ಆಲ್, ಯಾವುದೋ ಪಾತ್ರೆ ತೊಳೆಯೋದು, ಕಸ ಗುಡಿಸೋ ಕೆಲಸ ಸಿಕ್ಕಿರುತ್ತೆ, ಅದು ಯಾವುದು ಮುಸ್ರೆ ಮನೇಲಿ. ನೀನ್ ನೋಡಿದ್ರೆ ಅಷ್ಟೊಂದ್ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ? ಟೀಕೆ ಮಾಡೋದ್ ಕಡಿಮೆ ಮಾಡ್ಕೊಳ್ಳಿ ಬ್ರದರ್, ಅವಳಿಗೆ ಒಳ್ಳೆ ಕೆಲ್ಸಾನೇ ಸಿಕ್ಕಿದೆ, ಅದು ದೊಡ್ಡ ಕಂಪ್ನಿಲೇನೆ. ಅವನ್ ಯಾರೋ ಮಹಾನ್ ಭಾವನೆ ಆಗಿರ್ಬೇಕು ಕಂಪನಿ ಉದ್ದಾರ ಆದಾಗೇನೆ. ಕಂಪನಿ ಉದ್ದಾರ ಆಗೋದಾಗಿರ್ಲಿ, ನೀವ್ ಉದ್ದಾರ ಆಗ್ತಿದೀರ ತಾನೆ. ನಿಮಗ್ ಕಾಸ್ ಬೇಕು ಅಂದ್ರೆ ಭಿಕ್ಷೆ ಬೇಡಾದ್ರೂ ತಂದ್ಕೊಡ್ತಾಳ ನನ್ ತಂಗಿಯವ್ವ. ಫುಲ್ ಬ್ಲಾಸ್ಟು. ಅವಳ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಿರೋ ನೀನು, ಅತ್ತೆ ಆಫೀಸಲ್ಲಿ ಮ್ಯಾನೇಜರ್ ಬೇರೆ, ಏನಪ್ಪ ಕಷ್ಟ ನಿನಗೆ? ಪಾಪ ಕಣ, ಕಷ್ಟಪಟ್ಟು ದುಡಿತಾರವಳು, ಅವಳು ಅವಳನ್ನೇ ಕಿಂಡಲ್ ಮಾಡ್ತೀಯಾ? ಯಾವುದೋ ನ್ಯಾಯ ಇದು? ನೀನು ಇಲ್ಲಿಗೆ ಬಂದಿರೋದು ನನ್ನ ಫ್ರೆಂಡ್ ಆಗಿ ಅಲ್ಲ, ಅವಳು ರಾಯಭಾರಿ ಆಗಿ ಅಲ್ವಾ? ಏ, ನೀನೇನ್ ಬೇಕಾದ್ರೂ ಹೇಳ್ಕೊಳ್ಳಿ ಬ್ರದರ್, ನನಗೇನು ಆಗ್ಬೇಕಾಗಿಲ್ಲ. ನೀನ್ ಯಾರು ಕೆಡ್ಲಿ ಅಂತ ಆಸೆ ಪಡ್ತಾ ಇದ್ದೋ ಅವರೇ ಇವತ್ತು ಒಳ್ಳೆ ಸ್ಥಾನದಲ್ಲಿ, ಅವ್ರೆ ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ನೀನ್ ಏನ್ ಹೇಳಕ್ ಬಂದಿದ್ದು ಹೇಳಾಯ್ತಲ್ಲ, ಸರಿಯಾಗಿದ್ರೆ
ಹೊರಡು ಅಂತ ಇದ್ದೀರಾ? ಈಗಲೇ ಹಿಂಗ್ ಉಷ್ಣ ಮಾಡ್ಕೊಂಡ್ರೆ ಹೆಂಗೆ? ಮುಂದಕ್ ಬೇಜಾನಿದೆ, ನಾನು ಆಗಾಗ ಬರ್ತಾ ಇರ್ತೀನಿ. ತಂಗಿ ಅವನಿಗೆ ಸಂಬಳ ಆದಾಗೆಲ್ಲ ನನಗ್ ಕೊಡ್ತಾ ಇರ್ತಾಳೆ, ನಾಚಿಕೆ ಬಿಟ್ ನಾನ್ ತಗೊಂಬರ್ತೀನಿ. ಮರ್ಯಾದೆ ಬಿಟ್ ನೀನ್ ಇಸ್ಕೋ, ನಾನ್ ಇನ್ ಬರ್ಲಾ? ಭೀಮಾ ಜಾಸ್ತಿ ಆಯ್ತು, ಸಾಕು. ಇವತ್ ಸಾಕು ಬ್ರದರ್, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇನ್ ಬರ್ತೀನಿ, ಬಾಯ್. ಅಯ್ಯೋ ಆದ್ರೂ ಬ್ರದರ್, ಕಾಸ್ಟ್ಲಿ ಸ್ವೀಟ್ನ ಎಸೆದ್ಬಿಟ್ರಲ್ಲ. ಸರಿ ಇನ್ನೊಂದು ಸ್ವೀಟ್ ಕೊಡ್ತೀನಿ ತಗೊಳ್ಳಿ. ಬೇಡ ಅನ್ಸುತ್ತೆ ಬಿಡಿ, ತುಂಬ ಹೀಟ್ ಅಲ್ಲಿದ್ದೀರಾ. ಸ್ವೀಟ್ ಗೀಟ್ ಕರ್ಗೋದ್ರೆ ಬರ್ತೀನಿ ಬ್ರದರ್.